ನಮಸ್ತೆ ವೀಕ್ಷಕರೆ, ನಾನು ಪ್ರಜ್ವಲಾ ಗೌಡ. ನೀವು ಇನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸರ್ಕಾರದಿಂದ ದೇವೇಗೌಡರ ಓಡಾಟಕ್ಕೆ 60 ಲಕ್ಷ ಬೆಲೆಯ ಕಾರು. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರಿಗೆ ರಾಜ್ಯ ಸರ್ಕಾರ ದುಬಾರಿ ಬೆಲೆಯ ಕಾರನ್ನು ನೀಡಿದೆ. ದೇವೇಗೌಡರ ಓಡಾಟಕ್ಕೆ ಸರ್ಕಾರ ಸುಮಾರು 60 ಲಕ್ಷ ಬೆಲೆಯ ವೋಲ್ವೋ ಹೊಸ ಕಾರನ್ನು ನೀಡಿದೆ. ದೇವೇಗೌಡರು ರಾಜ್ಯಸಭಾ ಸದಸ್ಯರಾದ ನಂತರ ಪ್ರೋಟೋಕಾಲ್ ಪ್ರಕಾರ ಕಾರು ನೀಡಬೇಕಿತ್ತು. ಈ ಹಿನ್ನೆಲೆ ಹೊಸ ವೋಲ್ವೋ ಕಾರನ್ನು ಸರ್ಕಾರ ನೀಡಿದೆ. 15 ದಿನಗಳ ಹಿಂದಷ್ಟೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೆಸರಲ್ಲಿ ಕಾರು ಖರೀದಿ ಮಾಡಲಾಗಿದೆ. ದೇವೇಗೌಡರ ಈ ಹೊಸ ಕಾರಿನ ನೋಂದಣಿ KA53G3636 ನೀಡಲಾಗಿದೆ. ಈ ಮೂಲಕ ದೇವೇಗೌಡರು ರಾಜ್ಯದಲ್ಲಿ ಅತಿ ದುಬಾರಿ ಸರ್ಕಾರಿ ಕಾರು ಹೊಂದಿರುವ ಜನಪ್ರತಿನಿಧಿ ಎನಿಸಿಕೊಂಡಿದ್ದಾರೆ. ವೋಲ್ವೊ XC60D5 ಮಾಡೆಲ್ ಕಾರಿನ ಮೂಲ ಬೆಲೆ 59,90,000 ರೂಪಾಯಿಯಾಗಿದೆ. ತೆರಿಗೆ ವಿಮೆ ಮೊತ್ತ ಸೇರಿದರೆ 74,90,000 ರೂಪಾಯಿ ಆಗುತ್ತದೆ. ಆದರೆ ಸರ್ಕಾರದ ಹೆಸರಿನಲ್ಲಿ ಖರೀದಿಸುವಾಗ ತೆರಿಗೆ ಇಲ್ಲದಿರುವುದರಿಂದ ಸುಮಾರು 60 ಲಕ್ಷ ರೂಪಾಯಿ ಆಗಿದೆ. ಈಗಾಗಲೇ ಸಿಎಂ ಯಡಿಯೂರಪ್ಪ ಬಳಿ 2 ಫಾರ್ಚುನರ್ಗಳಿವೆ. ಇನ್ನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯಗೆ ವಿಧಾನಸಭಾ ಸಚಿವಾಲಯದಿಂದ ಫಾರ್ಚುನರ್ ಕಾರು ನೀಡಲಾಗಿದೆ. ದೇವೇಗೌಡರು ಇನ್ನು ಸರ್ಕಾರದ ಕಾರನ್ನು ಪಡೆಯಲಿಲ್ಲ. ಹೀಗಾಗಿ ಸದ್ಯಕ್ಕೆ ಕಾರು ಕುಮಾರಕೃಪದಲ್ಲಿದೆ. ಸಂಪೂರ್ಣ ನ್ಯೂಸ್ ಚಾನೆಲ್ ಹೊತ್ತಾಗಿ ಪ್ರಾರಂಭ ಆಗ್ತಾ ಇದೆ. ಆಗಿದೆ ಕೂಡ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಶುಭವಾಗಲಿ. ಅವರ ಇಡೀ ನಮ್ಮ ಕರ್ನಾಟಕದ ಸಂಪೂರ್ಣ ವಿವರಗಳನ್ನು ಇಡೀ ನಮ್ಮ ಕರ್ನಾಟಕದಿಗೆ ತಲುಪಿಸುವಂಥ ಆ ಒಂದು ಸುಯೋಗ ತಲುಪಿಸಲಿ ಅಂತ ಭಗವಂತನ ಪ್ರಾರ್ಥಿಸ್ತೇನೆ. ನಮ್ಮ ಸಂಪೂರ್ಣ ಚಾನೆಲ್ಗೆ ಮತ್ತು ಅವರ ಇಡೀ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್. ಸಂಪೂರ್ಣ ನ್ಯೂಸ್.